प्रिय वीक्षक इंदिन नम्म संदर्शन तुमकूर जिले तुमकूर ग्रामांतर विधानसभा क्षेत्र वळकल ग्राम पंचायती सततवागी नालक्कु बारी ग्राम पंचायती सदस्य हागू ई बारी ग्राम पंचायती उपाध्यक्षरागी मत्तु सततवागी 1982 इस्वीदिंदने निरंतरवागी जनसेवेगळल्ली तोडकोंडिरुवंतह हलवारु हुद्देगळिंद सामाजिक सेवेगळल्ली तोडकोंडिरुवंतह मत्तु नम्म अपेक्षे प्रकार जन अपेक्षे प्रकार ಈ ಬಾರಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಸದಸ್ಯರಾಗುವ ಸಾಧ್ಯತೆಗಳನ್ನು ಹೊಂದಿರುವಂತಹ ಸನ್ಮಾನ್ಯ ಶ್ರೀ ಆಂಜನಪ್ಪ ಹೆಚ್ಚೆ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ನಮ್ಮ ನಿಮ್ಮ ಮಾತುಗಳು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಕೊಡಬೇಕಂತ ಹೇಳಿಕೊಳ್ತೇನೆ. ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಮ್ಮ ಗ್ರಾಮದ ಎಲ್ಲ ಹಿರಿಯರಿಗೂ ನಮಸ್ಕಾರಗಳನ್ನು ಹೇಳ್ತಾ ಈಗ ಹೊಸದಾಗಿ ಆಯ್ಕೆಯಾಗಿರಕಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿಯವರಿಗೂ ನನ್ನ ಗುರುಗಳಾದ ಮಾಜಿ ಶಾಸಕರಾದ ಬಿ ಸುರೇಶ್ ಗೌಡರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಿದ್ದೇನೆ. ನನ್ನ ಹೆಸರು ಹೆಚ್ಚಿ ಆಂಜನಪ್ಪ. ನಾನು ಪದವೀಧರನ ಪದವಿ ಮಟ್ಟಕ್ಕೆ ಹೋಗಿ ಓದಿದ್ದೀನಿ. ಈಗ ಅಲ್ಲಿ ग्राम पंचायती उपाध्यक्षनि सार्वजनिक सेवे सल्ते सततवा नानु सविद राजकीय गुर्तकू नम ग्राम अक्पकद ग्राम ग्रामद नागरिकू नईलू सेवे इले मुंदु बंदे सर तम विद्याभ्यास पड़ी तम आर्थिक प्रस्थिति यू या मद्यू मत राजकीय बंदी कारण ऐन नम ವಿದ್ಯಾಭ್ಯಾಸ ಮಾಡಕ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಸ್ವಲ್ಪ ಬಡತನ ಇದ್ದಿದ್ದರಿಂದ ನಾವು ವಿದ್ಯಾಭ್ಯಾಸ ಮುಂದುವರಿಸಕ್ಕೆ ಸ್ವಲ್ಪ ಆಗಲಿಲ್ಲ. ಆ ಕಾರಣದಿಂದ ನಾನು ಈ ವಿದ್ಯಾಭ್ಯಾಸ ಮುಗಿಸಿ ಮಟುಕುಗೊಳಿಸಿ ರಾಜಕೀಯಕ್ಕೆ ತೊಡಗಿಸಿಕೊಂಡೆ ನಾನು. ಅದಕ್ಕಾಗಿ ತಾವು ರಾಜಕೀಯಕ್ಕೆ ಬಂದಿದ್ದೀರಾ? ಅದಕ್ಕಾಗಿ ನಾನು ರಾಜಕೀಯಕ್ಕೆ ಬಂದೆ. ತಾವು ಏನಾದರೂ ರಾಜಕೀಯದಲ್ಲೇ ಹೋಗಿ ನಮ್ಮ ಸೇವೆ ಸಲ್ಲಿಸಬೇಕಂತ ಇತ್ತು ಅಥವಾ ಜನರಲ್ ಅಲ್ಲಿ ಹಿಂಗೆ ಸಾರ್ವಜನಿಕರನ್ನ ಸೇವೆ ಸಲ್ಲಿಸಬೇಕು ಅಂತ ಇದ್ದೀರಾ? ಸಾರ್ವಜನಿಕವಾಗಿ ಸೇವೆ ಸಲ್ಲಿಸಬೇಕು ಅಂದ್ರೆ ರಾಜಕೀಯದ ಬಲ ಇರಬೇಕು ಸ್ವಲ್ಪ. ಹಾಗಾಗಿ ನಾನು ರಾಜಕೀಯದಲ್ಲಿ ತೊಡಗಿಸಿಕೊಂಡೆ. ಸರಿ, ಹಾಗಾದ್ರೆ ತಾವು ಗ್ರಾಮ ಪಂಚಾಯತಿಯಲ್ಲಿ ಸತತವಾಗಿ 4 ಬಾರಿ ಆಯ್ಕೆಯಾದ್ರಿ. ತಾವು ಮನಸ್ಸು ಮಾಡಿದ್ರೆ ಹಿಂದೆನೆ ಜಿಲ್ಲಾ ಪಂಚಾಯತ ಅಥವಾ ತಾಲೂಕು ಪಂಚಾಯತಿಗಳಿಗೆ ತಾವು ಹೋಗಬಹುದಿತ್ತು. ತಾವು ಬೇಡ, ಬರೇ ನಾನು ಗ್ರಾಮ ಪಂಚಾಯತಿ ಆಗಬೇಕು ಅಂತ ಹೇಳಿಬಿಟ್ಟು ಜನ ಹೇಳಿರೋ ಪ್ರಕಾರ ನಾನು ಕೇಳ್ತಾ ನಿಮ್ಮ ಮಾತು ಸುಮಾರು ಸರಿ ಜನ ಹೇಳಿದ್ದಾರೆ ನಿಮಗೆ ಅಂತ ಹೇಳಿ ಸುದ್ದಿ ಬಂದು ಕೂಡ ತಾವು ಹೋಗಲಿಲ್ಲ. ಏನು ಕಾರಣಕ್ಕೆ ತಾವು ಗ್ರಾಮ ಪಂಚಾಯತಿ ಬಿಟ್ಟು ಹೋಗಕ್ಕೆ ತಯಾರಿಲ್ಲ? ಗ್ರಾಮ ಪಂಚಾಯತಿಯಲ್ಲಿ ಮೊದಲು ನಮ್ಮ ಊರಿನ ಜನಗಳಿಗೆ ಮೊದಲು ನಮಗೆ ಆಗತಕ್ಕಂತ ಕೆಲಸ ಕಾರ್ಯಗಳು ಫಸ್ಟ್ ಮಾಡಬೇಕು. ಆಮೇಲೆ ಬೇರೆ ಊರಿಗೆ ಹೋಗಿ ಬೇರೆ ಕೆಲಸ ಮಾಡಬಹುದು. ಜಿಲ್ಲಾ ಪಂಚಾಯತಿ ಅಂದ್ರೆ ಸರಿ 30 ಹಳ್ಳಿಗಳು ಸೇರ್ಕಂತವೆ. ಹೌದು, ದೊಡ್ಡದಾಗುತ್ತೆ. ದೊಡ್ಡದಾಗುತ್ತದೆ, 30-40 ಹಳ್ಳಿ ಸೇರ್ಕಂತವೆ, ದೊಡ್ಡದಾಗುತ್ತದೆ. ಸೇವೆ ಸಲ್ಲಿಸೋಕೆ ಸ್ವಲ್ಪ ಕಷ್ಟ ಆಗ್ತದೆ. ಫಸ್ಟ್ ನಾವು ನಮಗೆ ಜ್ಞಾನ ಬರಬೇಕು. ಪಂಚಾಯತಿ ಮಟ್ಟದಿಂದ ಹೋದ್ರೆ ನಮಗೆ ಜ್ಞಾನ ಸ್ವಲ್ಪ ಆಗ್ತದೆ. ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಗೆ ಹೋದ್ರೆ ಹೆಚ್ಚಿನ ಕಾರ್ಯ ಮಾಡಬಹುದು ಅಂತ ನನ್ನ ಅನಿಸಿಕೆ ಇತ್ತು. ಅದರಿಂದ ನಾನು ಗ್ರಾಮ ಪಂಚಾಯತಿಯಲ್ಲಿ ತೊಡಗಿಸಿಕೊಂಡೆ. ಇನ್ನೊಂದು ಹೇಳಬೇಕು ಅಂದ್ರೆ ನಮಗೆ ಇದು ನಾನು ರಿಜರ್ವ್ ಆಗಿರೋದ್ರಿಂದ ಜನರಲ್ ಕಾನ್ಫರೆನ್ಸ್ ಹೋಗೋದು ಬೇಡ ಅಂತ ಹೇಳಿ ರಿಜರ್ವ್ ಕಾನ್ಫರೆನ್ಸ್ ಆದಾಗ ಹೋಗೋಣ ಅಂದ್ಕೊಂಡು ಹಂಗೆ ನಾನು ಪಂಚಾಯತಿಯಲ್ಲಿ ಒಂದು ವರ್ಷ ಬಂದೆ. 4 ಬಾರಿ ನಿಮಗೆ ಜನ ಆಯ್ಕೆ ಮಾಡಿ ತಂದಿದ್ದಾರೆ ಅಂಜನಪ್ಪ ಅವರೇ. ಹಾಗಾದ್ರೆ ಈ ಜನರಿಗೆ ತಾವು ಏನು ಕೊಡುಗೆವನ್ನು ಕೊಟ್ಟಿದ್ದೀರಾ? 20 ವರ್ಷದಿಂದ ತಾವು ಬರೀ ರಾಜಕೀಯದಲ್ಲಿ ಒಂದು ಗ್ರಾಮ ಪಂಚಾಯತಿ ಗುರುತಿಸ್ಕೊಂಡಿದ್ದೀರಾ. ಈಗ ನೋಡಿದರೆ ದೇವರ ದಯದಿಂದ ಮತ್ತು ಹಿರಿಯವರ ಆಶೀರ್ವಾದ ಅಂತ ಹೇಳ್ಬೋದು ಅನಿಸುತ್ತೆ. ಈ ಬಾರಿ ನಮಗೆ ಉಪಾಧ್ಯಕ್ಷತೆ ಸ್ಥಾನ ಸಿಕ್ಕಿದೆ ಅಂದಮೇಲೆ ಇಡೀ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಗ್ರಾಮಗಳ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಇರುತ್ತೆ. ಅಧ್ಯಕ್ಷರಿಗೆ ಎಲ್ಲರಿಗೂ ಗೊತ್ತಿದೆ ಅವರು ಯಜಮಾನರು ತೀರು ಹೋಗಿರೋದ್ರಿಂದ ಕೆಲವೊಂದು ದುಃಖದಿಂದ ಎಲ್ಲ ನಿಮ್ಮ ಎರಡೂ ಹುದ್ದೆಗಳನ್ನು ತಾವೇ ನೋಡ್ಕೊಂಡಂಗೆ ಹೋಗ್ತಾ ಇದ್ದೀರಾ. ಏನೇನು ಅಭಿವೃದ್ಧಿಗಳನ್ನು ತಂದಿದ್ದೀರಾ ಇಲ್ಲುವರೆಗೆ? ಒಂದು 20 ವರ್ಷದಿಂದ ಇಲ್ಲುವರೆಗೆ 20 ವರ್ಷದಿಂದ ನಮ್ಮ ಪಂಚಾಯತಿಗೆ ಸ್ವಲ್ಪ ಗ್ರ್ಯಾಂಟ್ ಕಡಿಮೆ ಬರ್ತಿತ್ತು. ಈಗೊಂದು 5 ವರ್ಷದಿಂದ ಈಚೆಗೆ ಜಾಸ್ತಿ ಬರ್ತಾ ಇದೆ. ಅದರಲ್ಲಿ ನಾವು ಆ ಕಡಿಮೆ ಗ್ರ್ಯಾಂಟ್ ಬರೋದಲ್ಲಿ ಅನುಸರಿಸ್ಕೊಂಡು ನಮ್ಮೂರಿಂದ ನಮ್ಮ ಗ್ರಾಮದ ಸ್ವಚ್ಛತೆ ಇರ್ಬೋದು, ಬೀದಿ ದೀಪ ಇರ್ಬೋದು, ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಅದನ್ನೆಲ್ಲ ಯಾವುದೇ ತೊಂದರೆಯನ್ನಂಗೆ ಸರಿಪಡಿಸ್ಕೊಂಡು ಬಂದಿದ್ದೀನಿ. ಅವನಿಂದ ಮುಂದೇನು ಅದೇ ರೀತಿ ಸರಿಪಡಿಸ್ಕೊಂಡು ಹೋಗಬೇಕು ಅಂತ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನು ಸಣ್ಣ ಪುಟ್ಟ ಕಾರ್ಯಗಳು ನಮ್ಮ ಕೈಲಾಗಂಥ ಕೆಲಸಗಳು ಸಾರ್ವಜನಿಕವಾಗಿ ಏನೇ ಒಂದು ಆಸ್ಪತ್ರೆಗೆ ಹೋಗ್ಬೋದು ಇರ್ಬೋದು, ಇನ್ನೊಂದು ಸರ್ಕಾರಿ ಸೌಲಭ್ಯನ ಸಿಗ್ಬೋದು ಇರ್ಬೋದು, ಸಾರ್ವಜನಿಕವಾಗಿ ಅವನ್ನೆಲ್ಲ ಓಡಾಡ್ಕೊಂಡು ಸಾರ್ವಜನಿಕವಾಗಿ ಕೊಡಿಸಿದ್ದೀನಿ. ಆಮೇಲೆ ಇನ್ನೊಂದು ನಿರಂತರವಾಗಿ ನಾನು ಜನಗಳ ಮಧ್ಯೆ ಇದ್ಕೊಂಡು ಬೆಳಿಗ್ಗೆ ಎದ್ದರೆ ಜನಗಳು ಸೇವೆ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಜನಗಳು ನನ್ನ ಸತತವಾಗಿ 4 ಬಾರಿ ಆಯ್ಕೆ ಮಾಡಿದ್ದಾರೆ.
ಹಾಗಾದ್ರೆ ಕುಡಿಯುವ ನೀರಿನ ವ್ಯವಸ್ಥಿತವಾಗಿ ತಾವು ತಮ್ಮ ವಾರ್ಡಲ್ಲಿ ಯಾವಾಗ ಒಂದು 20 ಯಾಕಂದ್ರೆ ಈಗ ಕೊರೋನಾ ಸಂಕಷ್ಟದಲ್ಲಿ ತಾವು ಉಪಾಧ್ಯಕ್ಷರಾದ ಕೂಡ ಸುಮಾರು ಗ್ರ್ಯಾಂಟ್ಸ್ ಗಳನ್ನು ತಗೊಂಡು ಕೆಲಸ ಕಾರ್ಯಗಳನ್ನು ನಿಭಾಯಿಸಕ್ಕೆ ಆಗಲಿಲ್ಲ ಎಲ್ಲ ಇಡೀ ರಾಜ್ಯದವರಿಗೂ ಇಡೀ ದೇಶದಲ್ಲೂ ಇಡೀ ಪ್ರಪಂಚದಲ್ಲಿ ಗೊತ್ತಿರತಕ್ಕಂತದ್ದು ವಿಚಾರ ಇದು ತಾವು 4 ಬಾರಿ 3 ಬಾರಿ ತಾವು ಗೆದ್ದಿರದಂತ ಬರೇ ಒಂದು ವಾರ್ಡಲ್ಲಿ ಆ ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥಿತವಾಗಿ ತಾವು ಎಷ್ಟು ಬೋರ್ ಗಳನ್ನು ಆಗಿರಲಿ ಅಥವಾ ಪಂಪ್ ಸೌಂದಿಂದ ಇನ್ನೇನರ ನೇರವಾಗಿ ಹೊಳೆ ನೀರಿನ ಕೆರೆ ನೀರಿನ ವಿಚಾರದಿಂದ ತಾವು ಮಾಡಿರದಂತ ಆಗಿರಲಿ ಏನೇನು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀರಾ ನಮಗೆ ಸತತವಾಗಿ ನೀರಿನ ಸಮಸ್ಯೆ ಬಂದಾಗ ಈಗ 10 ವರ್ಷದ ಹಿಂದೆ ನಮ್ಮ ಸುರೇಶ್ ಗೌಡರು ಎಂಎಲ್ಎ ಆದರು ಎಂಎಲ್ಎ ಆದಾಗಲಿಂದ ನಾನು ಯಾವಾಗ ಹೋಗಿ ಸರ್ ನಮ್ಮ ಊರು ಗ್ರಾಮಕ್ಕೆ ನೀರಿನ ಸಮಸ್ಯೆ ಆಗಿದೆ ನೀರು ಬತ್ತಾ ಇಲ್ಲ ಬೋರಲ್ ಅಂದರೆ ಇಮಿಡಿಯೇಟ್ ಆಗಿ ನಮಗೆ ಬೋರ್ ಕಳಿಸಿ ಇದು ಕೊರೆಸ್ಕೊಟ್ರು ಬೋರ್ಗಳು ಕೊರೆಸ್ಕೊಟ್ಟು ಸತತವಾಗಿ ನಾವು ಯಾವುದೇ ರೀತಿ ನೀರಿಗೆ ತೊಂದರೆ ಆಗಿದೆ ನನಗೆ ನಮ್ಮ ವಾರ್ಡ್ ಇರ್ಬೋದು ಈಗ ಅಲ್ಲಿ ಪಂಚಾಯತಿ ವ್ಯಾಪ್ತಿಲಿ ಎಲ್ಲ ಗ್ರಾಮಗಳಲ್ಲೂ ನೀರಿನ ಸಮಸ್ಯೆ ಇಲ್ಲದಂಗೆ ನೋಡ್ಕೊಂತಾ ಇದ್ದೀವಿ ಆಮೇಲೆ ನಮಗೆ ಕುಡಿಯೋ ನೀರು ಬಹುಗ್ರಾಮ ಕುಡಿಯೋ ಯೋಜನೆಯಿಂದ ನೀರಿನ ಯೋಜನೆ ಆಗಿದೆ ನಮ್ಮ ಪಂಚಾಯತಿಗೆ ಕೆರೆ ನೀರು ಫಿಲ್ಟರ್ ಮಾಡಿ ಸುರೇಶ್ ಕೊಟ್ರು ಪೈಪ್ ಲೈನ್ ಮಾಡಿಸಿದ್ರು ಅದರ ಮುಖಾಂತರ ಕೆರೆ ತುಂಬಿಸಿದ್ರು ಕೆರೆ ನೀರಿನ ಮುಖಾಂತರ ನಮ್ಮ ಗ್ರಾಮಗಳಿಗೆಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ರೀತಿ ಕುಡಿಯೋ ನೀರಿಗೆ ಸಮಸ್ಯೆ ಇಲ್ಲ ಅಂತ ನಾನು ಸಮಸ್ಯೆ ಇಲ್ಲ ಇಲ್ಲ ಸಮಸ್ಯೆ ಇಲ್ಲ ಕುಡಿಯೋ ನೀರಿನ ಘಟಕ ಯಾಕಂದ್ರೆ ಶುದ್ಧ ನೀರು ಎಷ್ಟು ಶುದ್ಧ ಗಾಳಿಗಳನ್ನು ಸಾರ್ವಜನಿಕರಿಗೆ ಬೇಕಾಗಿರುತ್ತೆ ಅಷ್ಟೇ ಶುದ್ಧವಾಗಿ ಶುದ್ಧ ನೀರಿನ ಘಟಕ ಅಂದ್ರೆ ಕುಡಿಯೋ ನೀರಿನ ವ್ಯವಸ್ಥೆಗಳನ್ನು ಮಾಡಬೇಕಾಗಿರುತ್ತೆ ತಾವು ತಮ್ಮ ವ್ಯವಸ್ಥಿತವಾಗಿ ಸಾರ್ವಜನಿಕರಿಗೆ ತಮ್ಮ ಅವಧಿಯಲ್ಲಿ ಕುಡಿಯೋ ನೀರಿನ ಘಟಕಗಳನ್ನು ಏನರ ಸ್ಥಾಪನೆಗಳನ್ನು ಅಥವಾ ಮಾಡಿಸ್ಕೊಟ್ಟಿದ್ದೀರಾ ಅಥವಾ ಮಾಡಬೇಕಂತ ಇದ್ದೀರಾ ಕುಡಿಯೋ ನೀರಿನ ಘಟಕಗಳು ಆಲ್ರೆಡಿ 3 ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ 3 ಇದೆ ನಮ್ಮ ಸುರೇಶ್ ಗೌಡರು ಒಂದು ಮಾಡಿಸಿದ್ರು ಮುದ್ದನಮೇಗೌಡರು ಎಂ ಪಿ ಆದಾಗ ಒಂದು ಮಾಡಿಸಿದ್ರು ಒಳ್ಳೆನಳಿಗೆ ಈ ಬಂದುಳಿಕೆ ಹ್ಯಾಂಡ್ ಪೋಸ್ಟಲ್ಲೂ ಸಹ ನಮ್ಮ ಸುರೇಶ್ ಗೌಡರೇ ಅದನ್ನು ಪ್ರಾಜೆಕ್ಟ್ ಮಾಡಿದರು ಅಷ್ಟೊತ್ತಿಗೆ ಅಧಿಕಾರ ಮುಗಿತು ಅಧಿಕಾರ ಮುಗಿದ ಮೇಲೆ ಅಲ್ಲಿ ಕುಡಿಯೋ ನೀರಿನ ಘಟಕ ಹ್ಯಾಂಡ್ ಪೋಸ್ಟಲ್ ಆಗಿದೆ ನೋಡಿ ಬರೀ ತಾವು ಸದಸ್ಯರಾಗಿ ಸೇವೆ ಸಲ್ಲಿಸ್ತಾ ಇದೆ ಅದಕ್ಕೆ ಜಾಸ್ತಿ ಓಡಾಡಿ ತಾವು ಜಾಸ್ತಿ ಕೆಲಸಗಳನ್ನು ಮಾಡೋಕ್ಕಾಗದು ಆದರೂ ಕೂಡ ತಮ್ಮ ಶಾಸಕರ ಹತ್ರ ತಾವು ಭಾಳ ಆತ್ಮೀಯವರಾಗಿದ್ರಿ ನಮ್ಗೆ ಗೊತ್ತಿರೋ ಪ್ರಕಾರ ತಾವು ಓಡಾಡ್ಕೊಂಡು ತಾವು ಸಾರ್ವಜನಿಕರನ್ನು ತೊಂದರೆಗಳನ್ನು ಬಗೆಹರಿಸ್ಕೊಡ್ತಾ ಇದ್ರಿ ಎರಡು ಮಾತಿಲ್ಲ ಹೇಳಬೇಕು ಇವತ್ತು ತಾವು ಉಪಾಧ್ಯಕ್ಷರಾಗಿದ್ದೀರಾ ಅಂದರೆ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರು ಅಂತಂದರೆ ತಂದೆ ತಾಯಿ ಸ್ಥಾನ ಇರ್ತಕ್ಕಂಥದ್ದು ಗ್ರಾಮಸ್ಥರಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಗ್ರಾಮದ ಜವಾಬ್ದಾರಿ ನಿಮಗೆ ತಲೆಗೆ ಬಂದ ಮೇಲೆ ತಾವು ಇನ್ನೂ ಏನು ಮಾಡಬೇಕಂತ ಇದ್ದೀರಾ ಈಗ ಇನ್ನೂ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಯಾವ್ಯಾವ ಗ್ರಾಮಗಳಲ್ಲಿ ತಾವು ಅನಿಸ್ಕೊಂಡಿರೋ ಪ್ರಕಾರ ಇನ್ನೂ ಏನೇನು ಸೌಲಭ್ಯಗಳನ್ನು ಮಾಡಿಸ್ಕೊಡ್ಬೇಕಂತ ಬಾಕಿ ಇದೆ ಬಾಕಿ ಇನ್ನು ಬೇರೆ ಗ್ರಾಮಗಳಲ್ಲಿ ರೋಡಿನ ವ್ಯವಸ್ಥೆ ಇಲ್ಲ ಕಾಲೋನಿ ಒಳಗಡೆ ಇರ್ಬೋದು ಊರೊಳಗಡೆ ಇರ್ಬೋದು ರೋಡ್ಗಳು ಬರ್ತಾವಲ್ಲ ಅದು ಕಾಂಕ್ರೀಟ್ ರೋಡು ಆಗಿಲ್ಲ ಇನ್ನು ಕೆಲವು ಗ್ರಾಮಗಳಲ್ಲಿ ಉದಾಹರಣೆಗೆ ನಮ್ಮ ಬಾಣಾವರ ಗ್ರಾಮದಲ್ಲಿ ಈ ಜನರಲ್ಲಿರೋ ಜಾಗದಲ್ಲೇನ ರೋಡ್ ಆಗಿಲ್ಲ ಅದನ್ನು ಈಗೇನು ಮೊನ್ನೆ ಈಗ ಫಂಡ್ ಬಂದಿದೆ ಪಂಚಾಯತಿಲಿ ಆ ಫಂಡಲ್ಲಿ ಹಾಕ್ಬಿಟ್ಟು ಫಸ್ಟ್ ಅದು ರೋಡ್ ಮಾಡಿಸ್ಬೇಕು ಅಂತ ಹೇಳಿ ಅಧ್ಯಕ್ಷ ಹತ್ರ ಮಾತಾಡಿದ್ದೀನಿ ಅದನ್ನು ಮಾಡ್ತೀನಿ ಆಮೇಲೆ ಇತರೆ ಗ್ರಾಮಗಳಲ್ಲಿ ನಮ್ಮ ಸುರೇಶ್ ಗೌಡರು ಅವರು ಎಮ್ ಎಲ್ ಆಗಿದ್ದ ಕಾಲದಲ್ಲಿ ಎಲ್ಲ ಕಾಲೋನಿಗಳಿಗೂ ಎಲ್ಲ ಗ್ರಾಮಗಳಿಗೂ ಕಾಂಕ್ರೀಟ್ ರಸ್ತೆ ಮಾಡಿ ನಮ್ಮ ಗ್ರಾಮ ಪಂಚಾಯತಿನ ಭಾಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಯಾವುದೇ ರೋಡಿನ ಸಮಸ್ಯೆ ಇಲ್ಲ ಸಣ್ಣ ಪುಟ್ಟ ಚರಂಡಿ ಮುಳ್ಳು ತುಂಬ್ಕೊಳೋದು ಒಣದು ಇರ್ತವೆ ಅದು ನಾವು 6 ತಿಂಗಳಿಗೊಂದು ಸರಿ ಜನಗಳನ್ನ ಇಟ್ಕೊಂಡು ಕ್ಲೀನ್ ಮಾಡಿಸ್ತಾ ಇರ್ತೀವಿ ಅದರಿಂದ ಯಾವುದೇ ರೀತಿ ರೋಡಿಗೂ ಆಗಲಿ ಇನ್ನೊಂದು ಕಾಲಿ ನಮಗೆ ಸಮಸ್ಯೆ ಇಲ್ಲ ಅಂತ ನಾನಾದರೂ ಭಾವಿಸ್ತೀನಿ ನೋಡಿ ಸಮಯ ಭಾಳ ಕಡಿಮೆ ಇದೆ ಹಾಗಾಗಿ ಕೊನೆಯಾಗಿ ಒಂದು 2 ವಿಚಾರಗಳನ್ನು ನಾನು ಮತ್ತೆ ಮುಗಿಸೋಣ ಅಂತ ಇದ್ದೀನಿ ಯಾವುದೇ ಗ್ರಾಮ ಯಾವುದೇ ಕ್ಷೇತ್ರ ಉನ್ನತ ಅಭಿವೃದ್ಧಿಗಳನ್ನು ಆಗಬೇಕು ಅಂದರೆ ಅಲ್ಲಿಯ ವ್ಯವಸ್ಥಿತವಾಗಿ ಶಾಲೆಯ ವ್ಯವಸ್ಥೆ ಹೆಂಗಿದೆ ಯಾಕಂದರೆ ಜಾಸ್ತಿ ಆರೋಗ್ಯ ಮತ್ತು ಈ ಕಡೆಯೂ ಜಾಸ್ತಿ ನಿಗಾ ನೀಡೋದಂತ ಆಗಿರುತ್ತೆ ಆರೋಗ್ಯ ಕೇಂದ್ರ ವಿಚಾರ ಬಂದರೂ ಆಗಿರ್ಬೋದು ಶಾಲೆಯ ವ್ಯವಸ್ಥಿತವಾಗಿ ಆಗಿರ್ಬೋದು ತಾವು ತಮ್ಮ ಅವಧಿಯಲ್ಲಿ ಮಾಡಿರೋದಂತ ಆಗಿರ್ಬೋದು ಅಥವಾ ಇನ್ನೂ ಮಾಡಬೇಕಾಗಿರೋದಂಥ ವಿಚಾರ ಆಗಿರ್ಬೋದು ಏನೇನಿದೆ ಅದು ಶಾಲೆ ಬಗ್ಗೆ ಹೇಳಬೇಕು ಅಂದರೆ ಈಗ ಕೆಲವು ಊರುಗಳಲ್ಲಿ ನಮ್ಮ ಉದಾಹರಣೆ ನಮ್ಮ ಮಳಕಲಲ್ಲೇ ಶಾಲೆ ಸ್ವಲ್ಪ ಸ್ಥಿತಿಲವಾಗಿದೆ ಅದು ನಮಗೆ ಪಂಚಾಯತಿಯಿಂದ ಅಷ್ಟು ಗ್ರ್ಯಾಂಟ್ ಬರಲ್ಲ ನಮ್ಮ ಶಾಸಕರಿದ್ದ ಕಾಲದಲ್ಲಿ ಕೆಲವು ಒಂದು ಊರುಗಳನ್ನ ಭಾಳ ಸ್ಕೂಲ್ಗಳನ್ನ ಭಾಳ ಮಾದರಿ ಶಾಲೆಗಳನ್ನಾಗಿ ಪರಿವರ್ತನೆ ಮಾಡಿದರು ನಮ್ಮದು ಮಾಡಬೋದಾಯಿತು ಈ ಸರಿ ಅಧಿಕಾರ ಸಿಕ್ಕಿದರೆ ಒಳಕಲ್ಲು ಮಾಡೋರು ಬೇರೆ ಬೇರೆ ಪಂಚಾಯತಿಗಳಿಗೆಲ್ಲ ಮಾಡೋರು ಅಂತ ನಮಗೆ ಒಂದು ಕನಸಿತ್ತು ಕನಸು ನೆನಸಾಗಬೇಕು ಅಂತ ಇತ್ತು ಆದರೂ ಏನು ಅನಿವಾರ್ಯ ಕಾರಣಗಳಿಂದ ಸಾಹೇಬರು ಕಡಿಮೆ ಓಟುಗಳು ಅಂತರದಲ್ಲಿ ಸೋತರು ಮುಂದಿನ ದಿನಗಳಲ್ಲಿ ಅವ್ರು ಗೆಲ್ಲಬಹುದು ಗೆಲ್ತಾರೆ ಅಂತ ನಮಗೊಂದು ಭಾವನೆ ಇದೆ ಗೆಲ್ತಾರೆ ಅದೇ ಕಾರಣದಿಂದ ನೋಡಿ ತಾವು ಒಂದು ಅಧಿಕಾರದಲ್ಲಿ ಇರತಕ್ಕಂಥ ವ್ಯಕ್ತಿ ಜನ ಆಯ್ಕೆ ಮಾಡಿ ನಿಮಗೆ ತಂದಿರದಂಥ ವ್ಯಕ್ತಿ ಶಾಸಕರುಗಳನ್ನು ಆಗಿರಲಿ ಸಂಸತ್ಗಳನ್ನು ಆಗಿರಲಿ ಜನನೇ ಆಶೀರ್ವಾದ ಮಾಡಿ ಗೆಲ್ಲಿಸೋದು ಗೆದ್ದಾಗ ಪಕ್ಷಗಳನ್ನು ಜಗಳಗಳನ್ನು ನಡೆಯೋದಂತಂದರೆ ಎಲೆಕ್ಷನ್ಗಳಲ್ಲಿ ಸಹಜ ಗೆದ್ದ ಮೇಲೆ ನಮ್ಮ ಪಕ್ಷ ಗೆದ್ದಿಲ್ಲ ಅಲ್ಲಿ ನಮ್ಮ ಪಕ್ಷದವರು ಇಲ್ಲ ಅನ್ನೋದನ್ನು ಯೋಚನೆ ಮಾಡೋದಂತಹ ತಪ್ಪು ಅನಿಸುತ್ತೆ ಈಗಿನ ಶಾಸಕರು ತಮ್ಮ ಕಡೆ ನಿಗಾ ನೀಡ್ತಾ ಇಲ್ಲ ಅನ್ನೋದನ್ನ ಒಂದು ಸುದ್ದಿ ಸತ್ಯವಾಂಶ ಬಂದಿದೆ ನಮ್ಮ ಮುಂದೆ ತಾವು ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈಗ ಯಾರೇ ಆಗಲಿ
ಅವರವರ ಕಾರ್ಯ ಅವರವರ ಪಕ್ಷದ ಕಾರ್ಯಕರ್ತರನ್ನ ನೋಡ್ಕಂತಾರೆ ಈಗ ನಾವು ಅಲ್ಲಿ ಹೋಗಿ ಕೇಳಿದ್ರೆ ಅವರು ಕಳಸೋಗಪ್ಪ ಅವರು ಹೇಳಲಿ ಅಂತ ಹೇಳೋ ಅಂತ ಒಂದು ಮಾತು ನಿಮಗೆ ಅಧಿಕಾರ ಇದೆಯಲ್ಲ ಸರ್ ಅಧಿಕಾರ ಇದ್ರೂನ ಆದ್ರೆ ನಮಗೆ ಅವರಿಗೆ ತೋರಿಸೋಷ್ಟು ಪ್ರೀತಿ ನಮಗೆ ತೋರಿಸಕ್ಕಾಗಲ್ಲ ತೋರಿಸಕ್ಕ ಯಾಕಂದ್ರೆ ಸ್ಪೆಷಲಿ ಕಾಂಗ್ರೆಸ್ ಇರಲಿ ಜೆಡಿಎಸ್ ಇರಲಿ ಬಿಜೆಪಿ ಇರಲಿ ಪಕ್ಷಕ್ಕೆ ಶಾಸಕರ ಅಲ್ಲ ಅವರು ಹೌದು ಕ್ಷೇತ್ರದ ಶಾಸಕರು ಹೌದು ಹೌದು ಒಂದು ಮಾನ ಸ್ಥಾನ ಕೊಟ್ಟಿರೋದು ಸಾರ್ವಜನಿಕರನ್ನ ಹೌದು ನಿಗಾ ನೀಡಿದಂತ ಕರ್ತವ್ಯ ನಿಮ್ಮೆಲ್ಲನೂ ನಿಮಗೆ ಒಂದು ಜವಾಬ್ದಾರಿ ಆಗಿರುತ್ತೆ ಹೌದು ಅಲ್ಲ ಹೌದು ಸುಮಾರು ಜನ ಈ ತರನು ಹೇಳ್ತಾರೆ ನಮ್ಮ ಪಕ್ಷದವರು ಅಲ್ಲ ಅಂತ ನಾವೇ ಹೋಗಲ್ಲ ಅಲ್ಲಿ ಅಂತ ಹೇಳಿ ಇದು ತಪ್ಪು ಯಾಕಂದ್ರೆ ಜನ ಗೆಲ್ತಿರೋದು ನಿಮ್ಮ ಪಕ್ಷ ನೋಡಿ ಅಲ್ಲ ಹೌದು ಹೌದು ಮನುಷ್ಯತ್ವ ನೋಡಿ ಮನುಷ್ಯನೆ ನೋಡಿ ಅಭಿವೃದ್ಧಿ ವಿಚಾರಗಳನ್ನು ಯೋಚನೆ ಮಾಡಿ ಗೆಲ್ಸ್ತಾರೆ ಕರೆಕ್ಟ್ ಹೌದು ಇವತ್ತು ಪ್ರಧಾನಮಂತ್ರಿ ಆಗಿರಲಿ ಹೌದು ಮುಖ್ಯಮಂತ್ರಿ ಆಗಿರಲಿ ಶಾಸಕರುಗಳನ್ನಾಗಿರಲಿ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕಿನ ಯಾವುದೇ ಆಗಿರಲಿ ಇದಕ್ಕಾಗಿ ತಮ್ಮ ಅನಿಸಿಕೆ ಯಾಕಂದ್ರೆ ಹಳೆ ಅನುಭವ ಇದೆ ನಿಮಗೆ ನಾವು ಇದರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮಗೆ ಅನಿಸುತ್ತೆ ಪಕ್ಷ ಎಲ್ಲವರಿಗೂ ಅಷ್ಟೇ ಪಕ್ಷ ಗೆದ್ದಾದ ಮೇಲೆ ಸಾರ್ವಜನಿಕವಾಗಿ ಕೆಲಸ ಮಾಡಬೇಕು ನಾನಾಗಲಿ ಶಾಸಕರಾಗಲಿ ಎಂಪಿರ್ ಆಗಲಿ ಪ್ರೈಮ್ ಮಿನಿಸ್ಟರ್ ಸಹ ಇವತ್ತು ಪಕ್ಷದ ಪರವಾಗಿ ಕೆಲಸ ಮಾಡೋದಲ್ಲ ಸಾರ್ವಜನಿಕವಾಗಿ ಕೆಲಸ ಮಾಡಬೇಕು ಅಂತ ನನ್ನ ಭಾವನೆ ಅದೇ ರೀತಿ ಮಾಡ್ತಾರೆ ಕೆಲವುಗಳು ಸ್ವಲ್ಪ ಮಿಸ್ಟೇಕ್ ಆಗಬಹುದು ಅದನ್ನ ಅನ್ಸ ನಾವು ಹೋಗಿ ಎಂಎಲ್ಎರ ಕೇಳಿ ಹೋಗ್ತೀರಾ ನಿಮ್ಮ ಕರ್ತವ್ಯ ನಿಭಾಯಿಸ್ತಾ ಇದ್ದೀರಾ ನಾವು ಇಲ್ಲಿಂದರೂ ಹೋಗಿರಲಿಲ್ಲ ಏನೈತ ಜಾಸ್ತಿ ಕೆಲಸ ಬೇಕು ಅಂದಾಗ ಹೋಗಿ ಒಂದ್ಸರಿ ಮಾತಾಡಬೇಕು ಅಂತ ನನ್ನ ಭಾವನೆ ಇದೆ ಮಾತಾಡಿ ಕೇಳಬೇಕು ಕೇಳದಲ್ಲ ಯಾರು ಕೊಡಲ್ಲ ಹೋಗಿ ಕೇಳಿ ನಮ್ಮದು ಊರು ನಮ್ಮ ಒಳಕಲ್ ಸ್ಕೂಲ್ದು ಸ್ವಲ್ಪ ಸಮಸ್ಯೆ ಇದೆ ಆದರೆ ಈಗ ಸೋರ ಅಂತ ಒಂದು ಪರಿಸ್ಥಿತಿ ಬಂದೈತೆ ಮೊನ್ನೆ ನಮ್ಮ ಮಾಸ್ಟರ್ಗಳೆಲ್ಲ ನನಗೆ ಫೋನ್ ಮಾಡಿ ಹೇಳಿದರು ನಾನು ವೀಕ್ಷಣೆ ಮಾಡಿದೆ ಸೋರಾದ ಪರಿಸ್ಥಿತಿ ಅದಕ್ಕೆ ಸ್ವಲ್ಪ ಹೊಸ ಬಿಲ್ಡಿಂಗ್ ಆಗಬೇಕು ನನ್ನ ತಲೆಯಲ್ಲಿ ಇತ್ತು ನಮ್ಮ ಶಾಸಕರು ಇದ್ರಿ ಸರಿ ಅದೊಂದು ಬಿಲ್ಡಿಂಗು ಭಾಳ ಚೆನ್ನಾಗಿ ಮಾಡಿಸ್ಬೇಕು ಎರಡು ಫ್ಲೋರ್ ಮಾಡಿಬಿಟ್ಟು ಕೆಳಗಡೆ ನಾಲ್ಕು ರೂಮು ಮೇಲುಗಡೆ ನಾಲ್ಕು ರೂಮ್ ಮಾಡಬೇಕು ಅಂತ ನನ್ನ ಅನಿಸಿತ್ತು ಆದರೂ ಕನಿವಾರ ಕಾರಣಗಳಿಂದ ಹಿಂಗೆ ಆಗಿರೋದ್ರಿಂದ ನಮಗೆ ತೊಂದರೆ ಆಗಿದೆ ಮುಂದೆ ಹೋಗಿ ನಮ್ಮ ಈ ಹಾಲಿ ಶಾಸಕರು ನಮ್ಮ ಇದು ಇರೋದ್ರಿಂದ ಹೋಗಿ ಕೇಳ್ಕೊಂಡು ಸ್ಕೂಲ್ ಬಿಲ್ಡಿಂಗ್ ಮಾಡಬೇಕು ಅಂತ ನನಗೆ ಅನಿಸಿದೆ ಬೇರೆ ಬೇರೆ ಊರುಗಳಲ್ಲಿ ಕೆಲವು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಾಣಾವರದಲ್ಲಿ ಚೆನ್ನಾಗಿದೆ ಉಳ್ಳಿನಲ್ಲಿ ಚೆನ್ನಾಗಿದೆ ಏಕೆಕಾಲದಲ್ಲಿ ಸ್ವಲ್ಪ ಸಿದ್ಧಿಲವಾಗಿದೆ ಎರಡು ಕಡೆ ನಮ್ಮ ಮಡಕಲು ಏಕೆಕಾಲ ಎರಡರಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಸ್ಕೂಲ್ಗೆ ಅವೆರಡೂ ನಾನು ಶಾಸಕರ ಹತ್ರ ಹೋಗಿ ಮನವರಿಕೆ ಮಾಡಿಕೊಟ್ಟು ಬಿಲ್ಡಿಂಗ್ ಹಾಕ್ಸೋವಂಥ ಸ್ಯಾಂಕ್ಷನ್ ಮಾಡಿಸೋವಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ನಿಮಗೊಂದು ಇನ್ನೂ ಅಧಿಕಾರ ಭಾಳ ಇದೆ ಇಲ್ಲ ಅಂತಲ್ಲ ಇನ್ನು ಸಮಯನೂ ಇದೆ ಕರೆಕ್ಟಾ ಇನ್ನು ನಿಮ್ಮ ಅವಧಿಯಲ್ಲಿ ಸಂಪೂರ್ಣವಾಗಿ ಪ್ರವೇಶಕ್ಕೆ ಆಗ್ಬೋದಾ ತಮ್ಮ ಕನಸು ನೆನಸುಗಳನ್ನು ಇದೇ ಮನಸ್ಸು ಇದೆ ಮಾಡಬೇಕು ಅಂತ ಮನಸ್ಸಿದೆ ಆಗ್ಬೋದಾ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಮಾಡ್ಬೋದು ಕೊರೋನಾ ಸಂಕಷ್ಟ ಎಲ್ಲರಿಗೂ ಬಂದಿರತಕ್ಕಂಥದ್ದು ಒಂದೂವರೆ ವರ್ಷ ಕಾಲ ಎರಡು ವರ್ಷ ಹತ್ತತ್ರ ಬಂದರೂ ಕೂಡ ಒಂದನೇ ಹಂತ ಎರಡನೇ ಹಂತ ಈಗ ಮೂರನೇ ಹಂತದಲ್ಲಿ ನಡೀತಾ ಇದೆ ಅಂತ ಕಷ್ಟದಲ್ಲಿ ಸಂಕಷ್ಟದಲ್ಲಿ ಇರತಕ್ಕಂಥ ಜನರಿಗೆ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ತಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಅಥವಾ ಶಾಸಕರ ವತಿಯಿಂದ ಅಥವಾ ಸಂಸದರ ವತಿಯಿಂದ ಅಥವಾ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ವತಿಯಿಂದನೇ ಆ ಯೋಜನೆಗಳಿಂದ ಏನಾದರೂ ಸೌಲಭ್ಯಗಳನ್ನು ಮಾಡಿದೆಯಾ ತಮ್ಮ ಗ್ರಾಮಸ್ಥರಿಗೆ ಈಗ ಕೊರೋನಾ ಇದಕ್ಕೆ ಫಸ್ಟು ಸ್ಟಾರ್ಟಿಂಗ್ನಲ್ಲಿ ನಮಗೆ ಇದು ಪಕ್ಕದ ಒಂದು 4 ಕಿಲೋಮೀಟರ್ ಆಗ್ತದೆ ಆಸ್ಪತ್ರೆ ನಮ್ಗೆ ಹತ್ರ ಇಲ್ಲ ಅಲ್ಲಿ ನಾನು ಡಾಕ್ಟ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ ಹೋಗಿ ಈ ಥರ ಕೊರೋನಾ ಇದೆ ಇಂಜೆಕ್ಷನ್ ಹಾಕ್ಸ್ಬೇಕು ಕೋವಿಡ್ ಇಂಜೆಕ್ಷನ್ ಹಾಕ್ಸ್ಬೇಕು ಏನು ಮಾಡೋದು ಅಂತೇಳಿ ಅವ್ರು ನನಗೆ ಸಮಯ ಕೊಟ್ಟರು ಇಂಥ ದಿವಸ ಕರ್ಕೊಂಬಂದಿ ನಿಮ್ಮ ಊರನ್ನು ನಾನು ಹಾಕ್ಸ್ಕೊಡ್ತೀನಿ ಅಂತೇಳಿ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಹೇಳಿದರು ಸ್ಟಾರ್ಟಿಂಗ್ನಲ್ಲಿ ನಾನೊಂದು ಕ್ಯಾಂಟರ್ ಮಾಡಿ ಒಂದು 45 ಜನ ಕರ್ಕೊಂಡೋಗಿ ಇಲ್ಲಿ ಹಾಕ್ಸ್ಕೊಂಡು ತಿರುಗಿ ವಾಪಸ್ ಕರ್ಕೊಂಬಂದು ಇಲ್ಲಿ ಬಿಟ್ಟೆ ಆಮೇಲೆ ತದನಂತರ ಡಾಕ್ಟ್ರೇ ಇಲ್ಲಿ ಸಿಸ್ಟರ್ ಕಳಿಸ ಅಂತ ಒಂದು ವ್ಯವಸ್ಥೆ ಮಾಡಿದ್ರು ಪಂಚಾಯತಿ ವ್ಯಾಪ್ತಿ ಪಂಚಾಯತಿಗೆ ಬಂದು ಇಲ್ಲಿ ಯಾರು ಹಾಕ್ಸ್ಕೊಂಡಿಲ್ಲ ಅವ್ರಿಗೆಲ್ಲ ಹೇಳಿ ಅಂತ ನನಗೊಂದು ಮುಂಚೆಗೆ ಫೋನ್ ಮಾಡೋರು ನಾನು ಜನಗಳಿಗೆ ತಿಳುವಳಿಕೆ ಹೇಳಿ ಅಲ್ಲಿ ಸಂಘಟನೆ ಮಾಡಿ ಅಲ್ಲಿ ಕುಂಡಿಸ್ಕೊಂಡಿರಿ ಅವಾಗ ಬಂದು ಆಶಾ ಕಾರ್ಯಕರ್ತರು ಇರ್ಬೋದು ಆಮೇಲೆ ಡಾಕ್ಟರ್ ವೆಟರ್ನರಿ ಇವರು ಡಾಕ್ಟ್ರು ಯಾರು ಸಿಸ್ಟರ್ಗಳು ಸಿಸ್ಟರ್ಗಳು ಬಂದು ಇಲ್ಲಿ ಬಂದು ಎಲ್ಲರಿಗೂ ಇಂಜೆಕ್ಷನ್ ಹಾಕಿ ನಾನು ಯಾವಾಗ ಹೇಳ್ತೀನಿ ಅವಾಗೆಲ್ಲ ಬಂದು ತುಂಬ ಸಹಾಯ ಮಾಡಿದ್ದಾರೆ ಡಾಕ್ಟರ್ ಸ್ವಚ್ಛತೆಗಾಗಿ ಆಗಿರ್ಬೋದು ಅಥವಾ ಕೆಲ ಬಡವ ಜನರಿಗೆ ಲಾಕ್ಡೌನ್ ಶೀಲ್ಡೌನ್ ನಡೀತಾ ಇರೋದಂಥ ಸಂದರ್ಭದಲ್ಲಿ ತಮ್ಮ ವೈಯಕ್ತಿಕವಾಗಿ ಆಗಿರ್ಬೋದು ಅಥವಾ ಶಾಸಕರ ಫಂಡ್ ವತಿಯಿಂದಾನೇ ಆಗಿರ್ಬೋದು ಸಂಸದವರ ವತಿಯಿಂದಾನೇ ಆಗಿರ್ಬೋದು ಅಥವಾ ನಿಮ್ಮ ಪಂಚಾಯತಿ ವತಿಯಿಂದಾನೇ ಸ್ವಚ್ಛತೆ ಮತ್ತು ತೀರಾ ಕಡಬಡ ಜನರಿಗೆ ಆಹಾರದ ವ್ಯವಸ್ಥೆ ಆಗಿರ್ಬೋದು ಇಂತಹ ಕೆಲಸ ಏನಾರು ಆಗಿದೆಯಾ ನಾವು ಹೋದ ವರ್ಷ ಫಸ್ಟು ಕೊರೋನಾ ಬಂದಾಗ ನಮ್ಮ ಪಂಚಾಯತಿಯಿಂದ ಏನು ಕೊಟ್ಟಿಲ್ಲ ನಮ್ಮ ಮಾಜಿ ಶಾಸಕರಾದ ಸುರೇಶ್ ಗೌಡರು ನಾವು ಎಲ್ಲ ಗ್ರಾಮಗಳಿಗೂ ಹೋಗಿ ಎಲ್ಲ ಗ್ರಾಮದಲ್ಲೂ ಬಡವರು ಗುರುಸಿ ಬಡವರಿಗೂ ಪ್ರತಿಯೊಬ್ಬರಿಗೂ ಆಹಾರದ ಕಿಟ್ಟು ಕೊಡಿಸೋವಂಥ ಒಂದು ವ್ಯವಸ್ಥೆ ಮಾಡಿದರು ನಾವು ಅವ್ರ ಮುಖಾಂತರ ಎಲ್ಲ ಗ್ರಾಮಗಳಿಗೂ ನಮ್ಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಗ್ರಾಮಗಳಿಗೂ ಕಿಟ್ಟಿನ ವ್ಯವಸ್ಥೆ ಮಾಡಿ ಕೊಡಿಸಿ ಜನಗಳಿಗೆ ಸಾರ್ವಜನಿಕವಾಗಿ ಸಹಾಯ ಮಾಡಿದ್ವಿ ತಾವು ಕೂಡ ಹೊರಗಡೆ ಹೋಗಿ ಜನರಿಗೆ ಮುಟ್ಟಿಸಿದ್ದೀವಿ ಸರ್ ಈಗ ಮೊನ್ನೆ ನಿರಂತರವಾಗಿ ಕೊರೋನಾ ಇರೋದ್ರಿಂದ ಮೊನ್ನೆ ಒಂದು ಇದರಲ್ಲಿ ಉಳ್ಳೆನಹಳ್ಳಿ ಗ್ರಾಮದಲ್ಲಿ ಒಂದು ಕೊರೋನಾ ಕ್ಯಾಂಪ್ ಮಾಡಿದ್ದು ಯಾರು ಆಶಾ ವರ್ಕರು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಆಮೇಲೆ ನಮ್ಮ ಡಾಕ್ಟರ್ ನರ್ಸ್ಗಳಿಗೆ ಅವ್ರಿಗೆಲ್ಲ ನಾವೇ ಪಂಚಾಯತಿಯಿಂದ ಎಲ್ಲ ನಾವೇ ವೈಯಕ್ತಿಕವಾಗಿ ಆಹಾರದ ಕಿಟ್ ಕೊಡಿಸಿ ಒಂದು 100 ಜನಕ್ಕೆ ಕಿಟ್ ಕೊಡಿಸೋಂಥ ವ್ಯವಸ್ಥೆ ಮಾಡಿ ನಮ್ಮ ಮಾನ್ಯ ಮಾಜಿ ಶಾಸಕರಾದಲ್ಲ ಬಿ ಸುರೇಶ್ ಗೌಡರು ಕರೆಸಿ ಅವ್ರ ಸಮ್ಮುಖದಲ್ಲಿ
ಕಿಟ್ ಕೊಡಿಸಿ ಒಂದು ಕಾರ್ಯ ಮುಗಿಸಿದ್ವಿ. ತಮ್ಮ ವತಿಯಿಂದ ಏನಾದರೂ ತಮ್ಮ ವತಿಯಿಂದ ಅಮ್ಮ ವತಿಯಿಂದಲೇ ಮನೆ ಕೊಡಿಸಿರೋದು 100 ಕಿಟ್ ತಮ್ಮ ವತಿಯಿಂದಲೇ ಕೊಡಿಸಿರೋದು. ಸರಿ, ಸುಮಾರು ವಿವರಗಳನ್ನು ಮಾತಾಡೋಣ, ಸಮಯ ಬಹಳ ಕಡಿಮೆ ಇದೆ. ಕೊನೆಯಾಗಿ ನನ್ನ ಒಂದು ವಿಚಾರ ಕೇಳಿ, ನನ್ನ ಇದು ವೈಯಕ್ತಿಕವಾಗಿ ನಾನು ಕೇಳ್ತಾ ಇರೋದಂತ ವಿಚಾರ. ನಾವು ಸರ್ವೆಗೆ ಹೋದಾಗ ಸಾರ್ವಜನಿಕರಲ್ಲಿ ಮುಂದಿನ ಜಿಲ್ಲಾ ಪಂಚಾಯತಿಯಲ್ಲಿ ಅಥವಾ ತಾಲೂಕು ಪಂಚಾಯತಿ ಮುಖದರಲ್ಲಿ ನಾವು ಅಂಜನಪ್ಪ ಅವರಿಗೆ ನೋಡೇ ನೋಡ್ತೀವಿ, ಗ್ಯಾರಂಟಿ ಕಡ್ಡಾಯವಾಗಿ ಅವರೇ ಬರ್ತಾರೆ ಅನ್ನೋದನ್ನು ಒಂದು ಜನ ವಿಚಾರಗಳನ್ನು ನಮ್ಮ ಹತ್ರ ತಿಳಿಸಿದ್ದಾರೆ. ಈ ಸಲ ನಡೆಯಲಿರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಜನ ಅಪೇಕ್ಷೆ ಪ್ರಕಾರ ತಮಗೆ ನಿರ್ಧರಿಸಿಬಿಟ್ಟಿದ್ದಾರೆ ಜನ, ಜಿಲ್ಲಾ ಪಂಚಾಯತ್ ಮುಖದಲ್ಲೇ ನಾವು ನೋಡೇ ನೋಡ್ತೀವಿ ಅಂತ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ತಾವು ಏನಾದರೂ ಆಕಾಂಕ್ಷಿ ಆಗಿದ್ದೀರಾ? ನಾವು ಆಕಾಂಕ್ಷಿ ಅನ್ನೋದಕ್ಕೆ ಮೊದಲು ನಾವು ಇಲ್ಲಿ ಸಾರ್ವಜನಿಕವಾಗಿ ನಮ್ಮ ಗ್ರಾಮಗಳನ್ನ ಫಸ್ಟು ಅವ್ರಿಗೆ ಮೊದಲು ಒಳ್ಳೆಯ ಕಾರ್ಯಕ್ಕೆ ಮಾಡಬೇಕು, ಆಮೇಲೆ ತದನಂತರ ಬೇರೆ ಕಡೆಗೆ ಹೋಗಿ ಕೆಲಸ ಮಾಡಬೇಕು ಅಂತ ನನ್ನ ಭಾವನೆ ಇದೆ. ಆದರೂ ಸಾರ್ವಜನಿಕರು ಎಲ್ಲ ನನ್ನ ಅಪೇಕ್ಷೆ ಪಟ್ಟರೆ ಅದರಾಗಿ ನಮ್ಮ ಗುರುಗಳು ಮಾನ್ಯ ಬಿ ಸುರೇಶ್ ಗೌಡರು ಇಷ್ಟಪಟ್ಟು ಇಲ್ಲಪ್ಪ ನೀನು ಜಿಲ್ಲಾ ಪಂಚಾಯತಿಗೆ ಹೋಗು ಅಂದರೆ ನಾನು ಹೋಗೋಕ್ಕೆ ರೆಡಿ. ಅವರ ಆಶೀರ್ವಾದ ಇದ್ದರೆ ಹೋಗ್ತೀವಿ ಅಷ್ಟೇ. ಸರಿ, ಆಕಸ್ಮಿಕವಾಗಿ ನಿಮಗೆ ಆಶೀರ್ವಾದಿಸಿಬಿಟ್ರು ನಿಮ್ಮ ಹಿರಿಯ ನಾಯಕರು ಯಾರೇ ಆಗಿರ್ಬೋದು, ಸದಾನಂತರ ತಮ್ಮ ಜನನ ತಮಗೆ ಆಶೀರ್ವಾದಿಸಿ ಈ ಬಾರಿ ಜಿಲ್ಲಾ ಪಂಚಾಯತಿ ಮುಖ ತಂದು ನಿಲ್ಲಿಸ್ಬಿಟ್ಟು ಆ ಸಂದರ್ಭದಲ್ಲಿ ತಾವು ಏನು ಜನರಿಗೆ ಕೊಡಬೇಕಂತ ಇದ್ದೀರಾ, ಏನು ಕೊಡುಗೆ ಕೊಡ್ತೀರಾ? ಸಾರ್ವಜನಿಕವಾಗಿ ಮಾಮೂಲಿ ನಮ್ಮ ಪಂಚಾಯತಿಗೆ ಏನು ಕೆಲಸ ಮಾಡ್ತಿದ್ದೋ ಅದು ಲಿಮಿಟ್ ಆಗಿತ್ತು, ಈಗ ವಿಸ್ತಾರ ಜಾಸ್ತಿ ಆಗ್ತದೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆದಾಗ. ನಾವು ಒಂದು ಕನಸು ನೋಡ್ಕೊಂಡಿರೋ ಪ್ರಕಾರ ಆ ಥರ ಸಂದರ್ಭದಲ್ಲಿ ಎಲ್ಲರೂ ಸೇರಿಸಿ ಗೆಲ್ಲಿಸಿದ್ರೆ ಮುಖ್ಯವಾದ ಕೆಲಸ ಏನು ಮಾಡ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ. ಮುಖ್ಯವಾಗಿ ಕುಡಿಯೋ ನೀರು ಬೀದಿ ದೀಪ ವ್ಯವಸ್ಥೆ ಮೊದಲು ಅದನ್ನು ಕೊಟ್ಟರೆ ಬೇರೆ ಜನಗಳಿಂದ ಏನು ಕೇಳಲ್ಲ. ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಮನೆ ಮನೆ ನೆಲ್ಲಿ ಹಾಕ್ಸೋಂಥ ವ್ಯವಸ್ಥೆ ಇರ್ಬೋದು, ಕುಡಿಯೋ ನೀರಿನ ಸಬ್ಜೆಕ್ಟು ಕಂಪ್ಯೂಟರ್ ಮಾಡಿಬಿಟ್ಟು ಜನಗಳು ಇದೇನು ಕೇಳಲ್ಲ. ಆಮೇಲೆ ಮಾಮೂಲಿ ರಸ್ತೆಗಳು ಇವೆಲ್ಲ ಮಾಮೂಲಿ ಇದ್ದೇ ಇರ್ತವೆ, ಸಾರ್ವಜನಿಕ ರಸ್ತೆಗಳು ಅವೆಲ್ಲ ಮಾಡ್ಬೋದು ಅಂತ ನಮ್ಮ ಮನಸ್ಸು ಮಾಡಬೇಕು ಅಂತ ನನ್ನ ಮನಸ್ಸಿದೆ. ಅಧಿಕಾರ ಸಿಕ್ಕಿದೆ ನಮ್ಮ ಊರು ಗ್ರಾಮದಲ್ಲಿ ಯಾವ ರೀತಿ ಮಾಡ್ತೀನಿ, ನಮ್ಮ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಅದೇ ರೀತಿ ಮಾಡಬೇಕು ಅಂತ ನನ್ನ ಮನಸ್ಸು ಕನಸಿದೆ. ಆ ಕನಸು ನಮ್ಮ ಬಿ ಸುರೇಶ್ ಗೌಡರು ಸಾರ್ವಜನಿಕರು ನಮ್ಮ ಮತದಾರ ಬಂಧುಗಳು ನೆರವೇರಿಸ್ಕೊಟ್ರೆ ನಾನು ಹೇಳ ಮಾಡ್ತೀನಿ ಅಂತ ನಾನು. ನೋಡಿ, ತಾವು ಒಂದು SC ಕ್ಯಾಟಗರಿಯಲ್ಲಿ ಇರತಕ್ಕಂಥ ವ್ಯಕ್ತಿ, SC ಕ್ಯಾಟಗರಿನವರಿಗೆ ಅಂತಂದ್ರೆ ಯಾವ ರೀತಿಯಿಂದ ಒಂದು ದೌರ್ಜನ್ಯ ತೊಂದರೆಗಳನ್ನು ನಡೆದಿದೆ ಅನ್ನೋದನ್ನ ಎಲ್ಲ ಪ್ರಪಂಚದಲ್ಲಿ ಗೊತ್ತಿರ್ತಕ್ಕಂಥದ್ದು. ಎಜುಕೇಶನ್ ವಿಚಾರದಲ್ಲಿ ಆಗಿರುವುದು ಹಳೆದರಲ್ಲಿ, ಈಗ ತಮಗೆ ಈ ಹುದ್ದೆ ತಂಗ ಬಂದಿದ್ದಾರೆ ಜನ, SC ಕೂಡ ನಿಮಗೆ ಇಷ್ಟು ಪ್ರೀತಿ ವಿಶ್ವಾಸ ತಂದಿದ್ದಾರೆ ಅಂದ್ರೆ ಮುಖ್ಯವಾಗಿ ಎಸ್ಸಿ ಜನರಿಗೆ ತಾವು ಏನು ಒಂದು ಮುಖ್ಯವಾದ ಏನು ಕೆಲಸ ಕಾರ್ಯಗಳನ್ನು ನಿಭಾಯಿಸ್ಬೇಕಂತ ಇದೆ? SC ಜನಗಳಿಗೆ ಅಂದರೆ ಮುಖ್ಯವಾಗಿ ವಿದ್ಯಾಭ್ಯಾಸ ಕೊಡಿಸ್ಬೇಕು. ನಾವು ಫಸ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ರೆ ಇನ್ನೇನು ಬೇಕಾಗಿಲ್ಲ ಅವರಿಗೆ. ವಿದ್ಯಾಭ್ಯಾಸ ಒಂದು ಕೊಟ್ಟರೆ ನೆಕ್ಸ್ಟು ಗೌರ್ಮೆಂಟ್ ಸರ್ಕಾರ ಉದ್ಯೋಗ ಕೊಡ್ತದೆ, ಅದರಿಂದ ಅವ್ರು ಡೆವಲಪ್ ಆಗ್ತಾರೆ. ಮೊದಲನೇದಾಗಿ ವಿದ್ಯಾಭ್ಯಾಸ, ಎಲ್ಲ ಮಕ್ಕಳನ್ನು ತಪ್ಪಿಸ್ಕೊಂಡ್ರೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ನಮ್ಮ ಭಾವನೆ ಇದೆ. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ದೌರ್ಜನ್ಯ ಅಂತ ಇದ್ದವು ಆದರೆ ಅದನ್ನು ತಡೆಗಟ್ಟಂತ ಪ್ರಯತ್ನ ಎಂದು ಸಾರ್ವಜನಿಕರಾಗಿ ಅವ್ರ ಮನವರಿಕೆ ಮಾಡಿ ಅವ್ರಿಗೂ ಮನಸ್ಸು ಬದಲಾವಣೆ ಮಾಡಿಸಿದ ಹೋರಾಟದಿಂದ ಬೇಡ, ಅವ್ರ ಮನಸ್ಸು ಒಲಿಸಿ ಅವ್ರನ್ನ ಈ ತರ ಗಲಾಟೆ ಮಾಡ್ದಂಗೆ ಅವ್ರ ಹತ್ರ ಇದ್ದೀನಿ. ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥ ಅನೇಕ ಒಂದು ಕಾರ್ಯಕ್ರಮಗಳನ್ನು ಇರ್ತವೆ, ಆದರೂ ಕೂಡ ಅದರಿಂದ ಕರೆಕ್ಟಾಗಿ ತಲುಪ್ತಾ ಇಲ್ಲ ಆ ಫಂಡ್ಗಳನ್ನು ಜನರಿಗೆ ಅಂತ ಹೇಳಿಬಿಟ್ಟು ಒಂದು ಮಾತು ನಡೀತಾ ಇದೆ. ಅದ್ರ ವಿಚಾರದಲ್ಲಿ ತಾವು ಏನಾದರೂ ಒಂದು ಗುರಿ ಇಟ್ಕೊಂಡಿದ್ದೀರಾ, ಒಂದು ಸ್ಕೆಚ್ ಮಾಡ್ಕೊಂಡಿದ್ದೀರಾ? ಗುರಿ ಇಟ್ಟುಗಡೆ ದಿವಸ ನಮ್ಮ ಸುಮ್ಮ ಅದಕ್ಕೆ ನಮಗೆ ಬೇರೆ ನಿಗಮಗಳು ಮಾಡಿದ್ದಾರೆ. ಈಗೇನು SC ಲಿ 2-3 ಗುಂಪಿದೆ, ಅದೇ ನಮ್ಮ ಜನಾಂಗಕ್ಕೋಸ್ಕರ ನಿಗಮ ಮಾಡಿದ್ದಾರೆ, ಆದಿ ಜಾಂಬು ಅಭಿವೃದ್ಧಿ ನಿಗಮ ಅಂತ ಒಂದು ಮಾಡಿದ್ದಾರೆ. ಅದ್ರ ಮುಖಾಂತರ ನಮ್ಮ ಜನಾಂಗಕ್ಕೆ ಎಲ್ಲ ಏನು ಬರ್ತಕ್ಕಂಥ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನ ತಂದು ಕೊಡೋದ್ರ ಮುಖಾಂತರ ನಮ್ಮ ಜನಾಂಗಗಳನ್ನ ಸ್ವಲ್ಪ ಅಭಿವೃದ್ಧಿ ಮಾಡ್ಬೇಕಂತ ಇದ್ದೀವಿ. ಇನ್ನು ಬೇರೆ ಇತರೆ ಬೇರೆ ಜನಾಂಗಗಳು ಒಂದು ಬೇರೆ ನಿಗಮಗಳು ಮಾಡ್ಕೊಂಡಿದ್ದಾರೆ, ಈಗೆಲ್ಲ ಸರ್ಕಾರ ಮಾಡಿದೆ. ಧಾರ್ಮಿಕ ಸ್ಥಾನಗಳಲ್ಲಿ ನಾವು ಈಗ ಮಾಡ್ಬೇಕಂತ ಇದ್ದೀವಿ. ನಮ್ಮೂರು ಮುಖ್ಯವಾಗಿ ನಮ್ಮೂರಲ್ಲಿ ದೇವಸ್ಥಾನ ಇರಲಿಲ್ಲ, ನಾನು ಅವರಿವ್ರನ್ನೆಲ್ಲ ಕೈಕಾಲು ಹಿಡಿದು ದೇವಸ್ಥಾನ ಮಾಡಿದೆ. ಒಂದು ಇವತ್ತು ನಮ್ಮ ಗ್ರಾಮಕ್ಕೆ ಏನೋ ಇರಲಿ, ದೇವಸ್ಥಾನ ಆಗಲಿ ಇನ್ನೊಂದಾಗಲಿ ಇರಲಿಲ್ಲ, ಇವತ್ತು ದೇವಸ್ಥಾನ ಮಾಡಿ ಅದು ಗೋಲ್ಡ್ ಹಾಕಿ ಎಲ್ಲ ಕೆಲಸ ಮಾಡಿದೆ ಸರ್. ಅತ್ಯಂದಳಿಯ ಮುಂದೆ ದೇವಸ್ಥಾನ ಅಂತ ದೇವಸ್ಥಾನ ಇರಲಿಲ್ಲ, ಮಾಡಿದೀವಿ ಸರ್. ಈಗ ಇನ್ನು ಬೇರೆ ಬೇರೆ ದೇವಸ್ಥಾನಗಳು ಇಲ್ಲೊಂದು ಪಕ್ಕದಲ್ಲಿ ಆಂಜನೇಯ ದೇವಸ್ಥಾನ ನಡೀತದೆ, ಒಂದು ಸಮುದಾಯ ಭವನ ಮಾಡಿದ್ದೆ, ಶಾಸಕರು ಒಂದು ಸಮುದಾಯ ಭವನಕ್ಕೆ ಸುಮಾರು ದುಡ್ಡು ಹಾಕಿದ್ದಾರೆ. ಅವ್ರ ಜೊತೆ ನಾನು ಕೂಡಿ ಕೆಲಸ ದೇವಸ್ಥಾನವನ್ನು ಪೂರ್ಣ ಮಾಡಬೇಕು ಅಂತ, ಸಮುದಾಯ ಭವನ ಪೂರ್ಣ ಮಾಡಬೇಕು ಅಂತ ನನ್ನ ಮನಸ್ಸಿದೆ. ಅದನ್ನು ಸಾರ್ವಜನಿಕರು ನಮ್ಗೆ ಅವಶ್ಯಕತೆ ಇದೆ ಮಾಡಬೇಕು ಅಂತ ಇದೆ. ಎಲ್ಲ ಗ್ರಾಮಗಳಲ್ಲೂ ಸಮುದಾಯ ಭವನ ಇರಬೇಕು, ಸಣ್ಣ ಪುಟ್ಟ ಕಾರ್ಯಕ್ರಮಗಳಾದ್ರೆ ಜನರು ಒಂದು ಮದುವೆ ಮುಂಜಿಗಳನ್ನು ಮಾಡಬೇಕಾದ್ರೆ ಟೌನಿಗೆ ಹೋಗ್ಲಿಕ್ಕೆ ಆಗಲ್ಲ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡೋಕೆ ಆಗ್ತಾ ಇಲ್ಲ. ಅದಕ್ಕೆ ಒಂದು ಸಮುದಾಯ ಭವನ ಮಾಡಿದ್ರೆ ಅದರ ಮುಖಾಂತರ ಮಾಡ್ಕೊಬೋದು, ಅನುಕೂಲ ಆಗ್ತದೆ ಅಂತ ನನ್ನ ಭಾವನೆ. ತುಂಬಾ ಸಂತೋಷ ಆಯ್ತು. ಸುಮಾರು ವಿವರಗಳನ್ನು ನಾವು ಕೇಳೋಣ ಅಂದ್ರೆ ಸಮಯ ಬಹಳ ಕಡಿಮೆ ಇತ್ತು. ಹಾಗಾಗಿ ನಮ್ಮ ನಿಮ್ಮ ಮಾತುಗಳು ನೋಡ್ತಾ ಇರುವ ಕೇಳ್ತಾ ಇರುವ ನಮ್ಮ ವೀಕ್ಷಕರ ಪರವಾಗಿ
ಹಾಗೂ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ .com ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ತಮಗೆ ಧನ್ಯವಾದಗಳು. ಥ್ಯಾಂಕ್ಸ್. ವೀಕ್ಷಕರೇ, ತಾವು ವೀಕ್ಷಿಸಿದ್ದೀರಿ ತುಮಕೂರು ಜಿಲ್ಲೆಯ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಹೊಳಕಲ್ಲು ಗ್ರಾಮ ಪಂಚಾಯತಿಯ ಹಾಲಿ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿರುವಂತಹ ಹಾಗೂ ಸತತವಾಗಿ 4 ಬಾರಿ ವಿಜೇತರಾಗಿ ಜನಸೇವೆಗಳನ್ನು ಸಲ್ಲಿಸಿರುವಂತಹ ಮತ್ತು ಜನ ಅಪೇಕ್ಷೆ ಪ್ರಕಾರ ಮುಂದಿನ ಜಿಲ್ಲಾ ಪಂಚಾಯತಿ ಸದಸ್ಯರು ಆಗುವ ಸಾಧ್ಯತೆಗಳನ್ನು ಹೊಂದಿರುವಂತಹ ಸುಮಾರು ಸತತವಾಗಿ 1982 ಹಲವಾರು ಹುದ್ದೆಗಳಿಂದ ಹಲವಾರು ಪದವಿಗಳಿಂದ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಕೊಂಡಿರುವಂತಹ ಸನ್ಮಾನ್ಯ ಶ್ರೀ ಎಚ್ ಎ ಆಂಜನಪ್ಪ ಅವರ ಮಾತುಗಳನ್ನು ಕೇಳಿದೆ. ಇನ್ನಷ್ಟು ವಿವರಗಳು, ಇನ್ನಷ್ಟು ಸುದ್ದಿಗಳನ್ನು ಇವರ ಬಗ್ಗೆ ತಿಳಿಯಲು ಇಂದೇ ಲಾಗನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.